ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಬೆಳಗಾಂನಿಂದ ಕರೆ ಮಾಡಿದರೆ ವಿಜಯ್, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಮೇಡಮ್. ಓಕೆ, ಅವರ ಹೆಸರು, ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಅವರು ವೇದಾಂತ್ ಮಿರ್ಜನ್ ಸರ್ ಮೇಡಮ್. ವೇದಾಂತ್ ಹೇಳಿ, ಬೇಗ ಬೇಗ ಮಾತನಾಡಬೇಕು ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಹುಟ್ಟಿದ ಜನ್ಮ ವೇಳೆ 1:40 ಬೆಳಗ್ಗೆ ಮೇಡಮ್, 14/12/2015 ಹುಟ್ಟಿದ ದಿವಸ. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಪಾ. ನಮಸ್ತೆ ಸರ್, ಮೊನ್ನೆ ನಾವು ಬೆಂಗಳೂರಿಗೆ ಬಂದಿದ್ವಿ ಸರ್. ಸ್ವಲ್ಪ ಎಜುಕೇಶನ್ ವಿಚಾರದಲ್ಲಿ, ಏನು ಓದ್ತಾ ಇದ್ದಾನೆ ಹುಡುಗ? ಎಜುಕೇಶನ್ ವಿಚಾರದಲ್ಲಿ ಸರ್. ಆಗ್ಲಿ, ಈ ಹುಡುಗನಿಗೆ ಈ ವರ್ಷ ವೇದಾಂತ, ನಮ್ಮ ಮಗನಿಗೆ ವೇದಾಂತ ಸ್ಕೂಲ್ ನಾವು ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ದೀವಿ ಸರ್. ಅಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಸರಿಯಾಗಿ. ಸ್ವಲ್ಪ ಇಲ್ಲ, ಬದಲಾವಣೆ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಕೆಲವು ಗ್ರಹಗಳ ದಶಾಕಾಲ ಏನಾಗುತ್ತೆ, ಒಂದೇ ಜಾಗದಲ್ಲಿ ಇದ್ರೇನು ಇಂಪ್ರೂವ್ಮೆಂಟ್ ಇರೋದಿಲ್ಲ. ನೀವು ಖಂಡಿತ ಬದಲಾವಣೆ ಮಾಡ್ಕೊಳ್ಳಿ, ಹೆಚ್ಚು ಗಣಪತಿ ಆರಾಧನೆ ಮಾಡ್ಕೊಳ್ಳಕ್ಕೆ ಹೇಳಿ. ಯಾವಾಗಾದ್ರೂ ವಾರಕ್ಕೆ ತಿಂಗಳಿಗೆ ಒಂದ್ಸತಿ ನಾವು ಹೋಗಿ ಗಣಪತಿ ಸಂಕಷ್ಟಾರ ಚತುರ್ಥಿ ದಿವಸ ಒಂದು ಅರ್ಚನೆ ಪೂಜೆಯನ್ನು ಮಾಡಿಸೋದು. ಮತ್ತು ಸ್ಕೂಲ್ ಬದಲಾವಣೆ ಮಾಡ್ಕೊಂಡ್ರೂ ಏನೂ ತೊಂದರೆ ಇಲ್ಲ, ಮಾಡ್ಕೊಳ್ಳಿ. ಮತ್ತು ಸಾಧ್ಯವಾದಷ್ಟು ಸ್ಕೂಲ್ ಬದಲಾವಣೆ ಮಾಡಿಕೊಂಡ್ರೆ ಈ ಕೆಲವು ರಾಶಿಗಳಿಗೆ ಇದನ್ನೂ ಇರುತ್ತೆ ಜ್ಯೋತಿಷ್ಯದಲ್ಲಿ ಅನ್ನುವಂಥದ್ದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಖಂಡಿತ ಇರುತ್ತೆ. ಯಾಕಂತ ಹೇಳಿದ್ರೆ ತನ್ನ ರಾಶಿಗೂ ಮತ್ತು ಆ ಸ್ಕೂಲು ಹೆಸರು ಏನಿರುತ್ತೆ, ಕೆಲವರಿಗೆ ಗ್ರೋತ್ ಸಿಗುತ್ತೆ ಚೆನ್ನಾಗಿ, ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎ ಲೆಟರು ಇಂದ ಮತ್ತು 6 ಲೆಟರಿಂದ ಪ್ರಾರಂಭ ಆಗುವಂಥ ಸ್ಕೂಲಿಗೆ ಸೇರಿಸಿ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಾವು ಮಾತನಾಡ್ತಾ ಇದ್ವಿ, ನೀವು ಕೂಡ ಹೇಳ್ತಾ ಇದ್ರಿ ಸ್ತ್ರೀ ದೋಷ ಅಂತ. ಹೌದು, ಏನಿದು ಸ್ತ್ರೀ ದೋಷ ಅಂದ್ರೆ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ನೋಡಿ. ಯಾವುದೇ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಶುಕ್ರ ಸಪ್ತಮ ಸ್ಥಾನದಲ್ಲಿ ಅಥವಾ ಶುಕ್ರ ನೀಚ ಆಗಿರುವಂಥದ್ದು ಕ್ಯಾಲ್ಕುಲೇಷನ್ ಮೇಲೆ ಆ ಸ್ತ್ರೀ ದೋಷ ಸ್ತ್ರೀ ಶಪ ಬರುವಂಥದ್ದು ಇರುತ್ತೆ. ನೀವು ಯಾವುದೇ ದೋಷಗಳು ಯಾವುದೇ ಒಂದು ನಕ್ಷತ್ರಗಳು ಅಥವಾ ಯಾವುದೇ ಗ್ರಹಗಳ ವಿಚಾರದಲ್ಲಿ ಕೆಟ್ಟಿದ್ರೆ ಅದಕ್ಕೆ ನಾವು ಪರಿಹಾರಗಳನ್ನು ಮಾಡ್ಕೊಡ್ಬಿಡ್ಬೋದು. ಅದು ಎಷ್ಟೇ ಕಷ್ಟ ಆದ್ರೂ ಅದಕ್ಕೆ ಪರಿಹಾರ ಸಿಗುತ್ತೆ. ಆದರೆ ಈ ಹೆಣ್ಣು ಏನಾದರೂ ಶಾಪವನ್ನು ಹಾಕಿದರೆ, ಅಂದರೆ ಇವತ್ತು ನಡೀತಾ ಇದೆ ಘಟನೆಗಳು, ಮಾನಸಿಕವಾಗಿ ಕಿರಿಕಿರಿ ಆಗಿ ಅವ್ರಿಗೆ ಈಗ ಮೊದಲೇ ಮದುವೆ ವಿಚಾರದಲ್ಲಿ ಒಂದು ಬಿಟ್ಟೋಗ್ಬೇಕಂದ್ರೆ ಆ ಮಗು ಎಷ್ಟೋ ನೊಂದು ಮತ್ತು ಅವರ ನಡುವೆ ಕಲಹಗಳಾಗಿ ಅಥವಾ ಅತ್ತೆ ಮಾವ ಅಥವಾ ಇನ್ಯಾರೋ ಒಂದು ವ್ಯಕ್ತಿಯಿಂದ ತೊಂದರೆಯನ್ನು ಅನುಭವಿಸಿ ಗಂಡ ಹೆಂಡತಿ ದೂರ ಆಗಿರ್ತಾರೆ. ಆ ನೊಂದಿರುವಂತಹ ಸಮಯ ಏನಿರುತ್ತೆ, ಅದು ಏನಾಗುತ್ತೆ, ಅದರ ಪರಿಣಾಮ ಯಾರಿಂದ ಸಮಸ್ಯೆ ಬಂತೋ ಅವ್ರ ಮೇಲೆ ಪರಿಣಾಮ, ಅವರು ಪ್ರತಿನಿತ್ಯದ ಇವತ್ತು ಇಲ್ಲ ಅಂದ್ರೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ತೊಂದರೆ ಆಗುವಂಥದ್ದು ಇರುತ್ತೆ. ಅಂದರೆ ಈಗ ನಾವು ಯಾರಿಗಾದರೂ ಮೋಸ ವಂಚನೆ ಮಾಡಿದ್ರೆ ಹೇಗೆ ಇವತ್ತು ನಿಮ್ಗೆ ಚೆನ್ನಾಗಿರ್ಬೋದು, ಮುಂದೆ ತೊಂದರೆ ಆಗುತ್ತಲ್ವಾ. ಅದು ಯಾವುದೇ ದೋಷಗಳಿಗಿಂತ ಈ ಸ್ತ್ರೀ ಶಾಪ ಸ್ತ್ರೀ ದೋಷ ಏನಿದೆ ಅದು ಹೆಚ್ಚು ಪರಿಣಾಮ ಬರುತ್ತೆ. ಅಂದರೆ ಈ ಎರಡರಲ್ಲಿ ಯಾವುದು ಬರುತ್ತೆ ಅಂತ ಹೇಳಿದ್ರೆ, ಈ ಸ್ತ್ರೀ ಶಾಪ ಅಂತ ಹೇಳಿದ್ರೆ ಸ್ತ್ರೀ ದೋಷದಿಂದ ಬರುವಂಥದ್ದು ಅಂತ ಹೇಳಿದ್ರೆ ಕಾಲಕ್ರಮೇಣ ಅಂದರೆ ಹಿಂದೆ ತಾತನಿಂದ ಬಂದಂಥ ಸಮಸ್ಯೆಗಳೇನಿರುತ್ತೆ ಅದು ದೋಷವಾಗಿ ಪರಿಗಣನೆ ತೆಗೆದುಕೊಳ್ಳುತ್ತೆ. ಇವತ್ತಿನ ಜನ್ರೇಷನ್ ಇವತ್ತು ನಾವು ಮಾಡ್ತಾ ಇರುವಂಥ ಕರ್ಮ ಫಲಗಳು ಏನಿರುತ್ತೆ ಅದು ಮಕ್ಕಳಿಗೆ ಹೊಡೆತ ಬೀಳುವಂಥದ್ದು ಇರುತ್ತೆ. ಈಗ ಎರಡನೇ ಮದುವೆ ಮಾಡ್ಕೊಂಡಿರ್ತಾರೆ, ಮೊದಲನೇ ಮದುವೆ ಅನ್ನೊಂದು ಮಗು ಶಾಪ ಇಟ್ಟಿರುತ್ತೆ ಮೊದಲೇ ಹೆಂಡತಿ. ಸೊ ಅದನ್ನು ಸಹ ನಿಮಗೆ ಹೊಡೆತ ಬೀಳುವಂಥದ್ದು ಇರುತ್ತೆ. ಅಥವಾ ಆ ಹೆಣ್ಮಗು ಒಂದೇ ಅಲ್ಲ, ಮದುವೆ ವಿಚಾರದಲ್ಲಿ ಏನಾದರೂ ಆಸ್ತಿ ವಿಚಾರ ಆಗ್ಬೋದು ಅಥವಾ ಯಾವುದೋ ಒಂದು ದುಡ್ಡಿನ ವ್ಯವಹಾರದಲ್ಲಿ ಆಗ್ಬೋದು, ಅದನ್ನು ಸಹ ಇರುತ್ತೆ. ಅಂದರೆ ಸುಮ್ಮನೆ ಏನೋ ಶಾಪ ಹಾಕಿದ್ರೆ ಬರಲ್ಲ, ಸಾತ್ವಿಕವಾಗಿರಬೇಕು ಆ ಮಗು, ಅದು ನ್ಯಾಯಬದ್ಧವಾಗಿರಬೇಕು, ಧರ್ಮಬದ್ಧವಾಗಿರಬೇಕು. ಅಂತಹ ಮೋಸ ಮತ್ತು ವಂಚನೆ ನಡೆದಿದ್ದರೆ ಅದು ಪರಂಪರೆಯಿಂದ ಬರುವಂತಹದ್ದು ದೋಷ ಪರಿಗಣನೆ ತೆಗೆದುಕೊಳ್ಳುತ್ತೆ. ಅದು ಹೆಚ್ಚು ವೈವಾಹಿಕ ಜೀವನಕ್ಕೆ ತೊಂದರೆ ಮಾಡುತ್ತೆ. ಸೆಕೆಂಡ್ ಪ್ರಭಾವ ಬೀಳೋದು ಹಣಕಾಸು, ಸಾಲ ಋಣ. ಇವತ್ತು ಎಷ್ಟೋ ಜನ 3 ಜನ್ರೇಷನ್ನಿಂದ ಸಾಲ ಇದೆ. ಇವತ್ತು ಹುಟ್ಟದಾಗಿಂದನೂ ಅವ್ರಿಗೆ ಬುದ್ಧಿ ಬಂದಾಗಿಂದನೂ ಇವತ್ತಿನ ಕ್ಷಣ ಸಾಲಗಾರರೇ ಆಗಿರ್ತಾರೆ. ಕಾರಣ ಏನಪ್ಪ ಅಂದರೆ ಇದೇ ಸ್ತ್ರೀ ದೋಷ. ಅದಕ್ಕೆ ನಾವು ಮೊದಲಿಗೆ ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಎಷ್ಟು ಕುಜದೋಷ ಇದೆ ಅಂತ ನೀವು ಹೆಣ್ಣುಮಕ್ಕಳಿಗೆ ನೋಡ್ತೀವ. ಒಂದು ಕುಜ ಲಗ್ನದಲ್ಲಾಗಲಿ, ದ್ವಿತೀಯ ಸ್ಥಾನದಲ್ಲಿ, ಸಪ್ತಮ ಅಷ್ಟಮಾನ ವ್ಯಯಸ್ಥಾನದಲ್ಲಿ ಕುಜ ಯಾವ ಫಲವನ್ನು ಕೊಡ್ತಾನೆ ಅನ್ನುವಂಥದ್ದು ಲೆಕ್ಕಾಚಾರ ಇರುತ್ತೆ. ಅದೇ ರೀತಿ ಈ ಗಂಡು ಮಕ್ಕಳಿಗೆ ಶುಕ್ರ ಎಷ್ಟು ಫಲವನ್ನು ಕೊಡ್ತಾ ಇದ್ದಾನೆ, ಸ್ತ್ರೀ ದೋಷ ಸ್ತ್ರೀ ಶಾಪ ಏನಾದರೂ ಇದೆಯಾ ಅನ್ನುವಂಥದ್ದು ಭಾಳ ತಿಳ್ಕೊಳ್ಳೋದಿದೆ. ಸುಮ್ಮನೆ ಏನೋ ಬಂತು ಜಾತಕ ಹೆಸರು ಬಲ ಸಾಲಾವಳಿ ಚೆನ್ನಾಗಿದೆ 18 ಮೇಲೆ ಬಂದಿದೆ ಅಂತೇಳೋದು ಹೋಗೋದು ಅದು ತಪ್ಪು ಅಭಿಪ್ರಾಯ ಲೆಕ್ಕಾಚಾರ ಇರುತ್ತೆ. ಆದರೆ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಪ್ರತಿಯೊಂದು ಗ್ರಹಗಳು ಪ್ರಾಮುಖ್ಯತೆಯನ್ನು ತೆಗೆದುಕೊಳ್ಳುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂತಹದ್ದು
ಈ ಸಪ್ತಮ ಸ್ಥಾನದಲ್ಲಿರುವಂತ ಗ್ರಹಗಳು ಸಪ್ತಮ ಅಧಿಪತಿ ಗ್ರಹಗಳು ಮತ್ತೆ ಸಪ್ತಮ ಗ್ರಹ ಇದೇನು ಮನೆಗೆ ದೃಷ್ಟಿ ಬೀಳುವಂತದ್ದು ಇರುತ್ತೆ ಅಂದ್ರೆ ನೇರವಾದ ಸಪ್ತಮ ದೃಷ್ಟಿ ಇರುತ್ತೆ ಮೂರನೇ ಮನೆಯಿಂದ ಶನಿ ದೃಷ್ಟಿ ಬೀಳುವಂತದ್ದು ಇರುತ್ತೆ ಇವೆಲ್ಲ ಲೆಕ್ಕಾಚಾರಗಳು ಇರುತ್ತೆ ಸೊ ಈ ರೀತಿ ಲೆಕ್ಕಾಚಾರಗಳು ಹೇಗೆ ಆ ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳು ಅಥವಾ ಗುರು ದೃಷ್ಟಿ ಈ ತರ ಎಲ್ಲ ಬೀಳುವಂತದ್ದು ಇರುತ್ತೆ ಬಹಳ ಶುಭ ಫಲಗಳನ್ನು ಕೊಡ್ತಾನೆ ಆದರೆ ಆ ಪಾಪಗ್ರಹಗಳ ದೃಷ್ಟಿ ಬಿದ್ದರೇನು ಅದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಇರುತ್ತೆ ಆದರೆ ಆ ಕೆಲವೊಂದು ಗ್ರಹಗಳು ಹೆಚ್ಚು ಪರಿಣಾಮ ಬೀಳುವಂಥದ್ದು ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ನಾವು ಮದುವೆ ಮುಂಚಿತವಾಗಿ ಕೆಲವೊಂದು ಕಟ್ಟುನಿಟ್ಟಾಗಿ ತೆಗೆದುಕೊಂಡು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಏನೋ ಪರಿಹಾರಗಳನ್ನು ಮಾಡಿದ್ರೆ ಆಗಲ್ಲ ಈಗ ಉದಾಹರಣೆಗೆ ಬುಧ ಜಾತಕದಲ್ಲಿ ಸಪ್ತಮದಲ್ಲಿ ಕೆಟ್ಟಿದ್ರೆ ಅಂದರೆ ಉದಾಹರಣೆಗೆ ಕನ್ಯಾ ಲಗ್ನದಲ್ಲಿ ಹುಟ್ಟಿದೆ ಮಗು ಅಂದ್ಕೊಳ್ಳಿ ಈ ಕನ್ಯಾ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಈ ಕನ್ಯಾ ಲಗ್ನದ ಅಧಿಪತಿ ಬಂದು ಏಳನೇ ಮನೆಯಲ್ಲಿ ಇದ್ದ ಸೊ ಈ ಥರ ಇದ್ದಾಗ ಏನು ಲೆಕ್ಕಾಚಾರ ಮಾಡ್ಬೋದು ಜ್ಯೋತಿಷ್ಯದಲ್ಲಿ ಇದೇ ಕ್ಯಾಲ್ಕುಲೇಷನ್ನು ಈ ಸಪ್ತಮ ಸ್ಥಾನದಲ್ಲಿದ್ದಂತಹದ್ದು ರಾಹು ದಶಾಕಾಲ ನಾವು ನೋಡ್ತೀವಿ ಓ ಈ ಮಗುಗೆ ಪ್ರೇಮ ವಿವಾಹ ಆಗುವಂಥದ್ದು ಒಂದು 20% ಇದೆ ಅಂತ ಹೇಳ್ಬಹುದು ಇಲ್ಲೇನಾಗುತ್ತೆ ಲಗ್ನಾಧಿಪತಿ ಸಪ್ತಮದಲ್ಲಿದ್ದಾನೆ ಅಂದರೆ ಯಾರು ಬುಧ ಸಪ್ತಮ ಮೀನ್ ರಾಶಿ ಆಗುತ್ತೆ ಓಹೋ ಮೀನ್ ರಾಶಿಯಲ್ಲಿದ್ದರೆ ಇದೊಂದು 10% 30% ಲವ್ ಮ್ಯಾರೇಜ್ ಯೋಗ ಆಗುತ್ತೆ ಅನ್ನೋದು ಆದರೆ ಇವರು ಹೇಗಿರ್ತಾರೆ ಆ ಸಪ್ತಮ ಲಗ್ನಾಧಿಪತಿ ಸಪ್ತಮದಲ್ಲಿದ್ದರೆ ಆ ಫಲ ಹೇಗಿರುತ್ತೆ ಕೆಟ್ಟ ಫಲಗಳನ್ನು ಕೊಡ್ತಾನೋ ಅಥವಾ ಒಳ್ಳೆ ಫಲಗಳನ್ನು ಕೊಡ್ತಾನೋ ಅಂದರೆ ಅದಿರುವಂತಹ ಜಾಗದ ಲೆಕ್ಕಾಚಾರ ಅಂದರೆ ಬುಧ ಏನಾಗಿರ್ತಾನೆ ನೀಚ ಆಗಿರ್ತಾನೆ ಅಂದರೆ ಆ ಮಗುವಿಗೆ ಅಹಂ ಜಾಸ್ತಿ ಇರುತ್ತೆ ಅಹಂಕಾರ ಜಾಸ್ತಿ ಇರುತ್ತೆ ಅಂದರೆ ಕೋಪ ಜಾಸ್ತಿ ಇರುತ್ತೆ ಹೇಳಿದ ಮಾತು ಕೇಳಲ್ಲ ನಂದೇ ನಾನೇ ಸರಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಲಗ್ನ ಸಪ್ತಮ ಇವೆಲ್ಲವನ್ನು ನಾವು ನೋಡ್ತೀವಿ ಇವತ್ತು ಗಂಡ್ಮಕ್ಕಳೇ ಸಮಸ್ಯೆ ಅಥವಾ ಹೆಣ್ಮಕ್ಕಳೇ ಸಮಸ್ಯೆ ಅಂತಿಲ್ಲ ಅದರ ಗ್ರಹಗಳ ಜೋಡಣೆಯಿಂದ ಬರುವಂಥ ಸಮಸ್ಯೆಗಳಾಗಿರುತ್ತೆ ಸೊ ಯಾರದ್ದು ತಪ್ಪು ಅಂತ ನಾನು ಇಲ್ಲಿ ಲೆಕ್ಕಾಚಾರ ಮಗುದು ಹೆಣ್ಮಗುದು ಅಥವಾ ಗಂಡ್ಮಗುದು ಅಂತ ನಾನು ಹೇಳ್ತಾ ಇಲ್ಲ ಆ ಗ್ರಹಗಳ ಪ್ರಭಾವ ಆ ವ್ಯಕ್ತಿಯನ್ನು ಆ ರೀತಿ ಮಾತುಗಳು ಬರುತ್ತೆ ಅಂದರೆ ಇವತ್ತು ಎಷ್ಟೋ ಕೆಟ್ಟ ಕೆಟ್ಟ ಮಾತುಗಳನ್ನು ಬೈಯುವಂಥದ್ದು ಮದುವೆ ವಿಚಾರದ ಮದುವೆ ಆದಮೇಲೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು ಅಂದರೆ ಇಲ್ಲಿ ಈ ಬುಧ ಪ್ರಜ್ಞಾಕಾರಕ ವಾಕ್ ಚಾತುರ್ಯ ಅಂದರೆ ಇವತ್ತು ನಾನು ಮಾತಾಡೋಕೆ ಚೆನ್ನಾಗಿ ಬರ್ತಾ ಇದೆ ನಾನು ಚೆನ್ನಾಗಿ ಮಾತಾಡ್ತೇನೆ ನೋಡಪ್ಪ ಅವನು ಎಷ್ಟು ಬುದ್ಧಿವಂತ ಹಂಗೆ ಲೆಕ್ಕ ಹಾಕ್ಬಿಡ್ತಾನೆ ಯಾಕೆ ಹೇಳಿ ಬುಧ ಚೆನ್ನಾಗಿರಬೇಕು ಜಾತಕದಲ್ಲಿ ಇದೇ ಜಾತಕದಲ್ಲಿ ಬುಧ ಸಪ್ತಮದಲ್ಲಿದ್ದರೆ ವೈವಾಹಿಕ ಜೀವನ ಸಮಸ್ಯೆ ಬುಧ ಗ್ರಹ ಒಂದೇ ಅಲ್ಲ ಯಾವುದೇ ಗ್ರಹಗಳನ್ನು ತೆಗೆದುಕೊಂಡಾಗ ಆ ಗ್ರಹಗಳು ಸಪ್ತಮ ಸ್ಥಾನದಲ್ಲಿ ಇತ್ತು ಅಂದರೆ ಕೆಟ್ಟಿದ್ದರೆ ಸಮಸ್ಯೆ ಅದಕ್ಕೆ ಪರಿಹಾರಗಳನ್ನು ಮಾಡಬೇಕು ಬುಧನಿಗೆ ಏನು ಮಾಡ್ಕೋಬೇಕು ಆ ಥರ ಸಮಸ್ಯೆಗಳಿದ್ದಾಗ ಯಾವಾಗಲೂ ವಿಷ್ಣು ಸಹಸ್ರನಾಮ ಕೇಳಬೇಕು ಅಥವಾ ವಿಷ್ಣುವಿಗೆ ಯಾಕಂದರೆ ಬುಧ ಅಧಿದೇವತೆಗಳು ಯಾವುದು ಆರಾಧನೆ ಮಾಡ್ಕೋಬೇಕು ಬುಧ ಅಧಿದೇವತೆ ಬಂದು ಮಹಾವಿಷ್ಣು ಆಗಿರ್ತಾನೆ ಮಹಾವಿಷ್ಣು ಅಂದರೆ ಈಗ ಯಾವುದೋ ದೇವಸ್ಥಾನ ಮನೆ ಹತ್ತಿರದಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇರುತ್ತೆ ಶ್ರವಣ ನಕ್ಷತ್ರ ದಿವಸ ಅಥವಾ ನಿಮ್ಮ ಜನ್ಮ ನಕ್ಷತ್ರ ಯಾಕೆ ನಾವು ಶ್ರವಣ ನಕ್ಷತ್ರ ರೆಫರ್ ಮಾಡ್ತೀವಂದರೆ ಅದು ಮಹಾವಿಷ್ಣು ನಕ್ಷತ್ರ ನಮಗೆ ಹೆಚ್ಚು ಫಲಗಳನ್ನು ಕೊಡುತ್ತೆ ಒಂದು ನಿರ್ದಿಷ್ಟವಾದಂಥ ದಿನ ಆಗಿರುತ್ತೆ ಹಾಗಾಗಿ ಶ್ರವಣ ನಕ್ಷತ್ರ ದಿವಸ ಸಾಧ್ಯವಾದಷ್ಟು ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿಸಿ ಗಂಡ ಹೆಂಡತಿ ಇಬ್ಬರದ್ದು ಗೋತ್ರ ನಕ್ಷತ್ರ ಒಂದೇ ಗೋತ್ರ ಇರುತ್ತೆ ಇಬ್ಬರದ್ದು ಬೇರೆ ಬೇರೆ ನಕ್ಷತ್ರಗಳಿರುತ್ತೆ ಇಬ್ಬರು ಚೆನ್ನಾಗಿದ್ಲಿ ಒಳ್ಳೇದಾಗಲಿ ಅಂತೇನೆ ಅರ್ಚನೆ ಮಾಡಿಸ್ತಾ ಬರಬೇಕಾಗುತ್ತೆ ಈಗ ಉದಾಹರಣೆಗೆ ಈ ಶುಕ್ರನ ಜೊತೆ ಕೇತು ಕಾಂಬಿನೇಷನ್ಸ್ ಇದ್ದರೆ ಅಥವಾ ಶುಕ್ರನ ಜೊತೆ ಚಂದ್ರನ ಕಾಂಬಿನೇಷನ್ಸ್ ಕರ್ಕಾಟಕ ರಾಶಿ ಅಥವಾ ವೃಶ್ಚಿಕ ರಾಶಿಯಲ್ಲಿ ಇತ್ತು ಅಂದರೆ ಈ ಗಂಡನಿಗೂ ಜಾಸ್ತಿ ಕೋಪ ಅಹಂ ಜಾಸ್ತಿ ಇರುತ್ತೆ ನಾನೇ ಸರಿ ನಾನೇ ಹೇಳ್ತಾ ಇರೋದು ಸರಿ ಮನೆಯಲ್ಲಿ ಹೆಂಡತಿ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಮನೆ ಪಾತ್ರೆ ತೊಳ್ಕೊಂಡು ಮನೆಯಲ್ಲೇ ಇರಬೇಕು ಅಂದರೆ ದರ್ಪವನ್ನು ತೋರಿಸುವಂಥದ್ದು ಅಂದರೆ ಇಲ್ಲಿ ಗ್ರಹಗಳ ಪ್ರಭಾವ ಜಾಸ್ತಿ ಇರುತ್ತೆ ಅದೇ ಈ ಹೆಣ್ಣುಮಗುಗೆ ಏನಾದರೂ ಕನ್ಯಾ ಲಗ್ನದಲ್ಲಿ ಹುಟ್ಟಿ ಏಳನೇ ಮನೆಯಲ್ಲಿ ಬುಧ ಇದ್ದರೆ ಹೆಂಡತಿ ಅಥವಾ ಹೆಣ್ಣುಮಗುಗೆ ಆ ರೀತಿ ಹೆಚ್ಚು ಕೋಪ ಅಥವಾ ಆ ಮಗು ನಾನೇ ಸರಿ ಅನ್ನುವಂಥದ್ದು ವಾದಿಸೋದು ಇವೆಲ್ಲ ಸರ್ವೇ ಸಾಮಾನ್ಯವಾಗಿರುತ್ತೆ ಸೊ ಈ ಥರ ಕಾಂಬಿನೇಷನ್ಸ್ ಇರೋದಕ್ಕೆ ಯಾವುದು ಅಡ್ಜಸ್ಟ್ ಆಗುತ್ತೆ ಸೊ ಇದೇ ಜ್ಯೋತಿಷ್ಯ ಇದೇ ವೈವಾಹಿಕ ಜೀವನದಕ್ಕೆ ಆ ಒಂದು ಜೋಡಣೆ ಸಾಲಾವಳಿ ನೋಡೋದು ಜಾತಕಗಳನ್ನು ಪರಿಶೀಲನೆ ಮಾಡೋದು ಈ ಥರದ್ದು ಒಂದು ಗ್ರಹದ್ದಲ್ಲ ಈ ಎಲ್ಲ ಗ್ರಹಗಳ ಕಾಂಬಿನೇಷನ್ಸ್ ಹೇಗಿರುತ್ತೆ ಅನ್ನೋಂಥದ್ದು ನೋಡಿ ಮದುವೆ ಮಾಡಿದ್ರೆ ಎರಡನೇ ಮದುವೆ ಅಲ್ಲ ಮೂರನೇ ಮದುವೆವರೆಗೂ ಯಾವುದೇ ಕಾರಣಕ್ಕೂ ಎರಡು ಮೂರು ಮದುವೆಗಳು ಇವತ್ತೇನು ನಡೀತಾ ಇದೆ ಆ ರೀತಿ ಸಮಸ್ಯೆಗಳು ಬರೋದಿಲ್ಲ ನೀವು ಆದಷ್ಟು ಅವಾಯ್ಡ್ ಮಾಡಬೇಕು ಯಾಕಂತ ಹೇಳಿದ್ರೆ
ಇವತ್ತು ಮೊದಲನೇ ಮದುವೆಗೆ ನೀವು ಹುಡುಕ್ತಾ ಇದ್ದೀರ, ಲೇಟ್ ಆಗ್ತಾ ಇದೆ, ಅಯ್ಯೋ ಗುರುಗಳೇ ಲೇಟ್ ಆಗ್ತಾ ಇದೆ ಅಂದ್ಬಿಟ್ಟು ಯಾವುದೋ ಬಂತು ಅಂತ ಹೇಳಿ ಮಾಡಿಬಿಡಿ. ಯಾಕಂತ ಹೇಳಿದ್ರೆ ಇವತ್ತು ನನ್ನ ಕಣ್ಮುಂದೆ ಇವತ್ತು ಎಷ್ಟು ಎರಡನೇ ಮದುವೆ, ವೈವಾಹಿಕ ಜೀವನ ಚೆನ್ನಾಗಿಲ್ಲ, ಇಬ್ಬರು ಗಂಡ ಹೆಂಡತಿ ಜಗಳದಲ್ಲಿ ನರಕ ನೋಡ್ತಾ ಇದ್ದಾರೆ. ಆ ರೀತಿ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಈ ರೀತಿ ಗ್ರಹ ಮೈತ್ರಕೂಟ, ಈ ರೀತಿ ಗ್ರಹಗಳ ಜೋಡಣೆ ಸರಿಯಾಗಿಲ್ಲ ಅಂದರೆ ಅದಕ್ಕೆ ಈಗ ಸರಿ ಇಲ್ಲ ಅಂಥೇಳಿ ನಾವು ಬಿಡೋಕ್ಕಾಗಲ್ಲ. ಅದಕ್ಕೆ ಸಮರ್ಪಕವಾಗಿರುವಂತಹ ಕೆಲವು ರಾಶಿಗಳು ಕಾಂಬಿನೇಷನ್ಸ್ ಇದೆ. ಈಗ ಬುಧ ಕೆಟ್ಟಿದ್ದಾನೆ ಅಂತ ಹೇಳಿದ್ರೆ ಗಂಡನ ಜಾತಕದಲ್ಲಿ ಬುಧ ಚೆನ್ನಾಗಿರಬೇಕು, ಉಚ್ಚ ಸ್ಥಾನ ಸ್ವಕ್ಷೇತ್ರದಲ್ಲಿ ಇರಬೇಕು, ಆ ತರ ಜಾತಕ ಹುಡುಕ್ಬೇಕಾಗತ್ತೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಹಾಗೆಯೇ ಗುರುಜಿಯವರನ್ನ ನೀವು ಕೂಡ ನೇರವಾಗಿ ಭೇಟಿ ಮಾಡಬಹುದು. ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ, ನೋಟ್ ಮಾಡಿಕೊಳ್ಳಿ. ಭಾರತೀಯ ಸಂಪ್ರದಾಯ ಟ್ರಸ್ಟ್, ನಂಬರ್ 44/1-4 ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಪ್ರತ್ಯಂಗಿರ ಹೊಮ್ಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ 8151-812